ಅವರು ಗುಬ್ಬಿ ಕಂಪ್ನಿಗೆ ಸೇರ್ಕೊಂಡಾಗ ಅವರು ಲೈಟ್ ಒರೆಸ್ತಿರ್ತಾರೆ. ಇದು ಚಂದಣ್ಣ, ಮೊಹಮ್ಮದ್ ಪೀರ್ ಸಾಬ್ ಮತ್ತು ಇನ್ನೊಬ್ರು ಇದ್ದಾರೆ, ಮೂರು ಜನ. ಹಂಪಣ್ಣ ಚಂದಣ್ಣ ಬಂದು ಜೈನರು, ಹಂಪಣ್ಣ ಬಂದು ಲಿಂಗಾಯತರು, ಮೊಹಮ್ಮದ್ ಪೀರ್ ಸಾಬ್ ಬಂದುಬಿಟ್ಟು ಮುಸ್ಲಿಮ್. ಇವ್ರು ಮೂರು ಜನದ್ದು ಗುಬ್ಬಿ ಕಂಪ್ನಿ, ಅದರಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ ವೀರಣ್ಣ ಅವರು. ಸರ್, ಇದು ಗುಬ್ಬಿ ವೀರಣ್ಣ ಅವರ ರಂಗಮಂದಿರ, ಸರ್ಕಾರದವ್ರು ಕಟ್ಸಿರೋದು. ನಮ್ಮ ಬಿ ಜೈಶೋರ್ ಎಮ್ ಎಲ್ ಸಿ ಆಗಿದ್ದಾಗ ಅವರ ಅನುದಾನದಲ್ಲಿ ಕಲಿಸಿದ್ದಾರೆ. ಇದಕ್ಕೊಂದು ಟ್ರಸ್ಟ್ ಮಾಡಿದ್ದಾರೆ, ಅದಕ್ಕೆ ಬಿ ಜೈಶೋರೇ ಅಧ್ಯಕ್ಷರು. ನಾನು ಅದರಾಗೆ ಈ ಟ್ರಸ್ಟಲ್ಲಿ ನಾನು ಒಬ್ಬ ಸದಸ್ಯ. ಸದಸ್ಯರು ಲಕ್ಷ್ಮಣ್ ದಾಸು, ಆನಂದ್ ರಾಜು, ಗುಬ್ಬಿ ರಾಜೇಶು, ಸತೀಶು, ಮಾದೇವಣ್ಣ, ರಂಗಯ್ಯನವರು, ಇನ್ನೂ ಹಲವಾರು ಜನ ಸದಸ್ಯರಿದ್ದಾರೆ. ಕಾಶೆಟ್ಟಳ್ಳಿ ಸತೀಶ್ ಅಂತ, ರಾಧಾ ರುಕ್ಮಿಣಿ, ಶರಣ್ ತಂದೆ ತಾಯಿ, ಶ್ರುತಿ ತಂದೆ ತಾಯಿ, ರಾಧಾ ರುಕ್ಮಿಣಿ ತಾಯಿಗಳು, ಮಾಲ್ತಮ್ಮವರು ಜೈಶ್ವರ್ ತಾಯಿ, ಸ್ವರ್ಣಮ್ಮವರು, ಇವರು ಅದ್ವಾನಿ ಲಕ್ಷ್ಮಿ. ನನಗೆ ತಿಳಿದಂಗೆ ಗೊತ್ತಿರೋ ಅಷ್ಟೇ ನನಗೆ, ನಾವೆಲ್ಲ ಸಣ್ಣ ಹುಡುಗರು ಅವಾಗಿದ್ದ ನಾಟಕದ ಕಂಪ್ನಿಲಿ. ನೀವು ಯಾವುದೋ ಒಂದು ಹಿಸ್ಟ್ರಿನಲ್ಲಿ ಐತೆ ತೋಟ ತೋರಿಸ್ರಂದ್ರಲ್ಲ, ಇದೇ ಕಾರ್ ಹ್ಯಾಂಡ್ ಲೋಡ್ದು ಸ್ಟಾರ್ಟ್ ಮಾಡ್ತಿದ್ರು ಆಗಿನ ಕಾಲ. ಗುಬ್ಬಿ ಕಂಪ್ನಿ 100 ವರ್ಷಗಳ ಕಾಲ ಗುಬ್ಬಿ ಕಂಪ್ನಿ ಏನು ನಡೀತು, ಆ ಗುಬ್ಬಿ ಕಂಪ್ನಿ ಬಗ್ಗೆ ತರಂಗ ಅಂತ ಒಂದು ತರಂಗ ಮ್ಯಾಗ್ಝಿನ್ ಇವತ್ತು ರಾಜ್ಯದಲ್ಲಿ ತುಂಬ ಹೆಸರು ಮಾಡಿರುವಂಥದ್ದು. ಸಂತೋಷ್ ಕುಮಾರ್ ಗುಲವಾಡಿ ಅವರು ಸಂಪಾದಕರಾಗಿದ್ದಂಥ ತರಂಗ, ತುಂಬ ದೊಡ್ಡ ಮ್ಯಾಗ್ಝಿನ್ ಇದು. ಅವರು ಅವರ ಕವರ್ ಪೇಜಲ್ಲಿ ಇದನ್ನು ಹಾಕಿ ಒಂದು 100 ವರ್ಷ. ಮತ್ತು ಸುಧಾದವರು, ಪ್ರಜಾವಾಣಿಯವರು ಗುಬ್ಬಿ ಕಂಪ್ನಿ ಬಗ್ಗೆ, ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ ಲೇಖನ ಬರೀತಾರೆ. ಸರ್, ಟೈಮ್ಸ್ ಆಫ್ ಇಂಡಿಯಾ ಇವತ್ತು ಇಡೀ ದೇಶದ ತುಂಬ ಪ್ರತಿಷ್ಠಿತ ಪತ್ರಿಕೆ. ಅದರ ಅವರ ಕವರ್ ಪೇಜಲ್ಲಿ ಗುಬ್ಬಿ ವೀರಣ್ಣ ಅವರು ಕಳ್ಳನ ಪಾತ್ರದಾಗ್ತಾರೆ ನೋಡಿ. ಇಲ್ಲಿ ಇಲ್ಲಿ ಇಲ್ಲ, ಹೇಳ್ತಿದ್ದೆ ಕಲೆಕ್ಷನ್ ಇದೆ. ಗುಬ್ಬಿ ವೀರಣ್ಣ ಅವ್ರ ಕಳ್ಳನ ಪಾತ್ರಧಾರಿಯ ಚಿತ್ರವನ್ನು ಅವ್ರದ್ದೊಂದು ವಿಶೇಷ ಸ್ಪೆಷಲ್ ಸೆವೆನರ್ಗೆ ಕವರ್ ಪೇಜ್ಗೆ ಹಾಕ್ತಾರೆ ಗುಬ್ಬಿ ವೀರಣ್ಣ. ಅಂದರೆ ಗುಬ್ಬಿ ವೀರಣ್ಣ ಅವ್ರ ಮಹತ್ವ ಎಷ್ಟಿದೆ ಅಂತ ನ್ಯಾಷನಲ್ ಪೇಪರ್. ಹೌದೌದು, ನ್ಯಾಷನಲ್ ಪತ್ರಿಕೆ. ಸರ್, ಇವತ್ತು ಗುಬ್ಬಿ ಕಂಪ್ನಿಯಿಂದ ಇವತ್ತು ಸಿನಿಮಾದಲ್ಲಿ ಏನು ಹೆಸರಾಂತ ನಟರಿದ್ದಾರೆ ಅವರೆಲ್ಲ ಇಲ್ಲಿ ರಂಗ ವಿಶ್ವವಿದ್ಯಾಲಯ ಇದ್ದಾಗಿದ್ದು ಇಲ್ಲಿ ಕಲಿತು ಹೋಗಿದ್ದಾರೆ ಎಲ್ಲ, ಅವರೆಲ್ಲರೂ ಅಷ್ಟೇ ಸರ್. ರಾಜ್ಕುಮಾರ್, ಬಾಲಣ್ಣ, ನರಸಿಂಹರಾಜ್ ಅವರು ಆಗ್ಬೋದು, ಉದಯ್ ಕುಮಾರ್ ವನ್ನು ಭಾಗವತರ್ ಆಗ್ಬೋದು, ಪಿ ಕಾಳಿಂಗರಾವ್ ಆಗ್ಬೋದು, ಇವರೆಲ್ಲರೂ ಗುಬ್ಬಿ ಕಂಪ್ನಿಯಲ್ಲಿ ಬೆಳೆದೋಗಿರೋ ಸುಬ್ಬಯ್ಯ ನಾಯ್ಡು ಅವರು ಎಲ್ಲರೂ ಗುಬ್ಬಿ ಕಂಪ್ನಿಯಲ್ಲಿ ಇದ್ದು ಗುಬ್ಬಿ ಕಂಪ್ನಿಯಿಂದ ಇವತ್ತೇನಾದರೂ ರಂಗಭೂಮಿಗೆ ಒಂದೇನಾದರೂ ಒಂದು ವಿಶ್ವವಿದ್ಯಾಲಯನೋ ಅದು ಏನು ಹೇಳಬೇಕು ಅಂತ ನನಗೆ ಅದು ಈ ಸಂದರ್ಭದಲ್ಲಿ ಗೊತ್ತ. ಆ ಥರದ್ದು ಎಲ್ಲ ಹೊಸ ಹೊಸ ಟೆಕ್ನಿಕ್ಸ್ ಏನೇನು ಇರ್ತದೆ, ಹೊಸ ಹೊಸ ಪ್ರಯೋಗಗಳೇನೇನು ಇರ್ತದೆ, ಅದೆಲ್ಲ ಗುಬ್ಬಿ ಕಂಪ್ನಿಯಲ್ಲಿ ಮಾಡಿದ್ದಾರೆ ಹಿಂದೆ ವೀರಣ್ಣ ಅವರು ಯಾವುದೋ ಕಾಲದಲ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಸರ್, ಗುಬ್ಬಿ ಒಂದು ಇನ್ನೊಂದು ವಿಚಾರ ನೆನಪಿಗೆ ಬರ್ತದೆ. ಗುಬ್ಬಿ ವೀರಣ್ಣ ಅವರು ನೀವು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರಲ್ಲ, ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ಸಿಗ್ತದೆ ನಿಮಗೆ. ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿಯ ಬಾಕ್ಲವಾಡಿತ್ತು ನೋಡಿದ್ರೆ, ಅದು ಆ ಬೆಳ್ಳಿಯ ಬಾಕ್ಲವಾಡ ಗುಬ್ಬಿ ವೀರಣ್ಣ ಅವ್ರ ಕೊಡುಗೆ ಅದು. ಗುಬ್ಬಿ ವೀರಣ್ಣ ಅವರು ಅವರ ಜೀವಿತಾವಧಿಯಲ್ಲಿ ಸುಮಾರು ಜನ ಮೆಡಲ್ಗಳು, ಬೆಳ್ಳಿಗದೆಗಳು, ಬೆಳ್ಳಿ ಸರಗಳು ಎಲ್ಲ ಕೊಟ್ಟಿರ್ತಾರೆ. ಸೊ ಅದು ನನ್ನ ಹೆಸರಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು, ಗುಬ್ಬಿ ವೀರಣ್ಣ ಅವ್ರದ್ದು ಹೆಸರಾಗಿರಬೇಕು ಅಂತೇಳಿ ಅವರು ಗುಬ್ಬಿ ಚನ್ನಬಸವೇಶ್ವರನಿಗೆ ಬೆಳ್ಳಿ ತಗಡು ಮಾಡಿಸ್ಕೊಡ್ತಾರೆ ನೋಡಿ. ಅಷ್ಟು ಅವ್ರಿಗೆ ಬಂದಿರೋ ಕೊಡುಗೆ. ಹ್ಞೂ, ಅದು ಬಂದಿರೋ ಕೊಡುಗೆ ಅದು. ಇತ್ತೀಚೆಗೆ ದೇವಸ್ಥಾನ ದೊಡ್ಡದಾದಮೇಲೆ ಆ ಬೆಳ್ಳಿ ತಗಡು ಚಿಕ್ಕದಾಗಿತ್ತು, ಅವ್ರ ಕುಟುಂಬದವರೆಲ್ಲ ಒಂದು 8-10 ಲಕ್ಷ ಖರ್ಚು ಮಾಡಿ ತಿರ್ಗಾ ಅಡಿಷನಲ್ ಮಾಡಿ ಅದನ್ನು ಹಾಕಿ ದೊಡ್ಡದು ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ಬೆಳ್ಳಿದಿದೆ. ಇದಲ್ಲದೆ ಈಗ 3 ದಿನದ ಮುಂಚೆ ಗುಬ್ಬಿಯಲ್ಲಿ ಜಾತ್ರೆ ನಡೀತಾ ಇದೆ, ಗುಬ್ಬಿ ವೀರಣ್ಣ ಅವ್ರದ್ದು ಉತ್ಸವ ನಡೀತು. ವಿಚಿತ್ರ ಮಂಟಪ ಅಂತ ಹೇಳಿದರು, ವೀರಣ್ಣ ಅವ್ರ ವನ ವಿಚಿತ್ರ ಮಂಟಪ ಅಂತ ಅದರ ಹೆಸರು. ಸೊ ಅದು ವಿಚಿತ್ರವಾಗಿತ್ತು, ಅದು ಅದಕ್ಕೆ ವಿಚಿತ್ರ ಮಂಟಪ ಅಂತಾರೆ, ವೀರಣ್ಣ ಅವ್ರ ವನ ಅಂತಾರೆ. ಅದು ಹೆಂಗಾಯಿತು ಅಂದರೆ, ಧರ್ಮಪುರಿಯಲ್ಲಿ ಕುರುಕ್ಷೇತ್ರ ನಾಟಕ ನಡೀತಾ ಇರ್ತದೆ ತಮಿಳ್ನಾಡಲ್ಲಿ ಕುರುಕ್ಷೇತ್ರ ನಾಟಕ ನಡೀತಾ ಇರ್ತದೆ. ಅಲ್ಲಿ ನಡೀತಾ ಇರುವಾಗ ಗುಬ್ಬಿ ವೀರಣ್ಣ ಅವರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಅದೊಂದು ರಥ ಮಾಡಿಸ್ತಾರೆ ಧರ್ಮಪುರಿಯಲ್ಲಿ, ರಥನ ರೆಡಿ ನಾಟಕಕ್ಕೆ ಅಂತೇಳಿ. ಅವ್ರ ಕನಸಲ್ಲಿ ಗುಬ್ಬಿ ಚನ್ನಬಸವೇಶ್ವರ ಬಂದಿದ್ದು ನನಗೆ ಬೇಕು ಅಂತ ಕೇಳಿದ್ರು ಅಂತ ಅವ್ರ ಭಾವನೆ. ಅವ ಆ ನಾಟಕದಲ್ಲಿ ಅದನ್ನು ಉಪಯೋಗಿಸ್ದಂಗೆ, ಪ್ರಯೋಗ ಮಾಡ್ದಂಗೆ ರೈಲಲ್ಲಿ ಲಾರಿಲ್ಲ ತಗೊಂಬಂದು ಇಲ್ಲಿ ಗುಬ್ಬಿ ಚನ್ನಬಸವೇಶ್ವರನಿಗೆ ಅರ್ಪಿಸ್ಬಿಡ್ತಾರೆ ಅದನ್ನು. ಅದು ಅದಕ್ಕೊಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಇಲ್ಲಿದೆ, ದೇವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಬೆಳ್ಳಿದು ಎಲ್ಲ ಅವ್ರಿಗೆ ಬಂದಿರೋ ಮೆಡ್ಲುಗಳನ್ನ ಕರಗಿಸಿ ಪಾಂಡ್ರಂತ. ಸರ್, ಮೊದಲು ಅವರು ಗುಬ್ಬಿ ಕಂಪ್ನಿಗೆ ಸೇರ್ಕೊಂಡಾಗ ಅವರು ಲೈಟ್ ಒರೆಸ್ತಿರ್ತಾರೆ,
ಗುಬ್ಬಿ ಕಂಪ್ನಿಗೆ ಸೇರ್ಕೊಂಡಾಗ ಇದು ಇದು ಚಂದಣ್ಣ, ಮೊಹಮ್ಮದ್ ಪೀರ್ ಸಾಬ್ ಮತ್ತು ಇನ್ನೊಬ್ರು ಇದ್ದಾರೆ, ಮೂರು ಜನ ಹಂಪಣ್ಣ ಅಂತ. ಚಂದಣ್ಣ ಬಂದು ಜೈನರು, ಹಂಪಣ್ಣ ಬಂದು ಲಿಂಗಾಯತರು, ಮೊಹಮ್ಮದ್ ಪೀರ್ ಸಾಬ್ ಬಂದ್ಬಿಟ್ಟು ಮುಸ್ಲಿಮ್. ಇವ್ರು ಮೂರು ಜನದ್ದು ಗುಬ್ಬಿ ಕಂಪ್ನಿ, ಅದರಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ ವೀರಣ್ಣ ಅವರು. ಅಲ್ಲ ಅಲ್ಲ, ಗುಬ್ಬಿ ವೀರಣ್ಣ ಅವ್ರು ಕೆಲಸ 1894 ನಂತರದ್ದು ಇವರು, ಅದ್ರ ಹಿಂದೆ ಗುಬ್ಬಿ ಕಂಪ್ನಿ ಇರ್ತದೆ ಇತ್ತು. ಆ ಗುಬ್ಬಿ ಕಂಪ್ನಿನಲ್ಲಿ ಇವರು ಈ ಬೀದಿ ಇದ್ರ ಲೈಟ್ಗಳು ಒರೆಸ್ತಿರ್ತಾರೆ, ನಾಟಕ ಲೈಟ್ಗಳು ಒರೆಸ್ತಾ ಇರ್ತಾರೆ, ಮಸಿ ಓಡಿಸೋ ಕೆಲಸದಲ್ಲಿ ಇರ್ತಾರೆ. ಒಂದಿನ ಯಾರು ಪಾತ್ರಧಾರಿಗಳು ಬಂದಿಲ್ಲ ಅಂತೇಳಿ ವೀರಣ್ಣ ನೀವು ಮಾಡ್ತೀರಾ ಅಂತ ಕೇಳಿದಾಗ ಇವರು ಮಾಡಿ ದಾವಣಗೆರೆ ಕ್ಯಾಂಪಲ್ಲೋ ಅಥವಾ ಯಾವ ಒಂದು ಕ್ಯಾಂಪಲ್ಲಿ ಅವರು ಕಲೈಕಾಯಕ ಅಂತ ಒಂದು ಪುಸ್ತಕ ಬರ್ಕೊಂಡಿದ್ದಾರೆ ಸರ್. ಆ ಕಲೈಕಾಯಕ ಪುಸ್ತಕ ನಮ್ಮ ಹತ್ರ ಇರಬೇಕು ನೋಡಿ. ಆ ಪುಸ್ತಕದಲ್ಲಿ ಇಡೀ ಏನಿದೆ ಇತಿಹಾಸ ಅದನ್ನು ಬರ್ಕೊಂಡಿದ್ದಾರೆ. ಅಂದರೆ ಅವ್ರು ಏನೇನು ಅವರ ಆಟೋಬಯೋಗ್ರಫಿ ಅವ್ರ ಕಲೈಕಾಯಕದಲ್ಲಿ ಬರ್ಕೊಂಡಿದ್ದಾರೆ. ಸೊ ಅವ್ರನ್ನ ಇವ್ರು ಕರೀತಾರೆ ನಾಟಕ ಪ್ರಯೋಗ. ಅವತ್ತಿಂದ ಅವರು ಸರ್ ಅಡುಗೆ ಕೆಲಸ ಮಾಡಿದ್ದಾರೆ ಸರ್, ಗುಬ್ಬಿ ವೀರಣ್ಣ ಅವರು, ಗುಬ್ಬಿ ವೀರಣ್ಣ ಅವರು ಅಡುಗೆ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಯಾವ ರೀತಿ ನಟರನ್ನು ಸಾಕಿದ್ದಾರೆ ಅಂದರೆ ಈ ಎಣ್ಣೆ ತಲೆಗೆ ಎಣ್ಣೆ ಸವರಿ ಕಲಾವಿದರುಗಳಿಗೆ ಬಿಸಿನೀರು ಇವರೇ ಕಾಯಿಸಿ ಬಿಸಿ ಅಂದರೆ ಮಕ್ಕಳ ಪ್ರೀತಿ ತೋರಿಸಿದ್ರೆ ನಮ್ಮ ಹತ್ರ ಕಲಾವಿದರು ಇರಬೇಕು, ನಾನು ಯಜಮಾನನ ಪ್ರೀತಿ ತೋರಿಸಿದ್ರೆ ಇರಲ್ಲ ಈ ಥರ. ಈಗ ಆ ಥರ ಇಲ್ಲ, ಆ ಥರ ಎಲ್ಲ ಇಲ್ಲ. ಹಾಗಾಗಿ ಆ ಥರ ಎಲ್ಲ ಆ ಥರ ನಡೆಸಿರೋದಕ್ಕೆ 100 ವರ್ಷಗಳ ಕಾಲ ಗುಬ್ಬಿ ಕಂಪ್ನಿ ನಡೆಸಿದೆ. ಹೌದು 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 ಹೌದು, ಏಷ್ಯಾದಲ್ಲೇ 100 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಇಡೀ ಏಷ್ಯಾದಲ್ಲೇ ನಡೆದಿರುವಂಥ ಕಂಪ್ನಿ ಗುಬ್ಬಿ ಕಂಪ್ನಿ ಸರ್, 100 ವರ್ಷಗಳ ಕಾಲ ನಡೆದಂಥದ್ದು. ಇವರು ಈಗ ನಮ್ಮ ಕುಮಾರ್ ಅವರು ಇದ್ದಾರಲ್ಲ, ಕುಮಾರ್ ಅವ್ರ ತಂದೆ ಚನ್ನಬಸವಣ್ಣ ಅವರು, ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಮಾಡ್ತಿದ್ರು. ಸೊ ಯಡಿಯೂರು ಸಿದ್ಧಲಿಂಗೇಶ್ವರನೇ ಇಳಿದು ಬಂದಿದ್ದಾರೇನೋ ಅವರು, ಗುಬ್ಬಿ ವೀರಣ್ಣ ಅವ್ರ ಮಗ ಅವರು ಆ ಥರ ಪ್ರಯೋಗ ಮಾಡಿದರು. ಅವರು ತುಂಬ ಒಳ್ಳೆ ಕಲಾವಿದರು. ಜಿ ವಿ ಶಿವಾನಂದ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಸೊ ಅವರು ತುಂಬ ಒಳ್ಳೆ ಕಲಾವಿದರು. ಸೊ ಇವ್ರ ಕುಟುಂಬದವರು ಸುಮಾರು ಜನ ಒಳ್ಳೆ ಕಲಾವಿದರಿದ್ದಾರೆ, ಮತ್ತು ರಂಗಭೂಮಿಲಿ ಇರೋವಂಥ ಕಲಾವಿದರು. ಅವರ ಹೆಸರನ್ನು ಇವತ್ತು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ತಾರ ಅಂದರೆ ಡಾಕ್ಟರ್ ಬಿ ಜಯಶ್ರೀ ಮೇಡಮ್ ಅವರು. ಹೌದು ಸರ್, ಸರ್ ಅದನ್ನ ಅದನ್ನೇ ಸರ್, ಅದನ್ನೇ ಸರ್. ಈಗ ರಂಗಭೂಮಿ ಈಗ ಒಂದು ಕಡೆ ಎಲ್ಲಾದರೂ ನಾಟಕ ಮಾಡಬೇಕು, ಪ್ರಯೋಗ ಮಾಡಬೇಕು ಅಂತಂದರೆ ಕಲಾವಿದರಿಗೆ ಒಂದು ಬೋಗಿ, ಆ ಪರಿಕರಗಳಿಗೆ ಒಂದು ಬೋಗಿ, ಅಡುಗೆ ಸಾಮಾನಿಗೆ ಒಂದು ಬೋಗಿ, ಪರದೆಗಳಿಗೊಂದು ಬೋಗಿ, ಈ ಜೀವಂತ ಪ್ರಾಣಿ ಕುದುರೆಗಳನ್ನು ತಗೊಂಡು ಒಂಟೆ ಕುದುರೆ ಆನೆ ಇವೆಲ್ಲ ಇದ್ವಲ್ಲ ಅದಕ್ಕೊಂದು ಬೋಗಿ, ಈ ಥರ ಎಲ್ಲ ತಗೊಂಡು ಬೇರೆ ಊರುಗಳಿಗೆ ಹೋಗಿ ನಾಟಕ ಮಾಡ್ತಾಯಿದ್ರು. ಅಂದರೆ ಅಷ್ಟೂ ಹೌದು, ಅಷ್ಟೂ ಒಂದು ನಾಟಕ ಒಂದು ಒಂದು ಬೋಗಿ ಒಂದು ಒಂದು ಇಡೀ ಒಂದು ಟ್ರೈನು ಗುಬ್ಬಿ ಕಂಪ್ನಿ ಅಂದರೆ ನೀವು ಊಹೆ ಮಾಡ್ಕೊಡಿ ಎಷ್ಟು ದೊಡ್ಡ. ಇಲ್ಲ ಇಲ್ಲ ಇಲ್ಲ, ಇವರಿಗೆ ಒಂದು ವಿಶೇಷವಾದ ರೈಲು, ಇವರಿಗೆ ಒಂದು ವಿಶೇಷವಾದ ರೈಲು ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ನಿಂದ. ಅಂದರೆ ಅಷ್ಟು ಜನ ಇದ್ರು ಅವರು, ಅಷ್ಟಿತ್ತು ಇವ್ರ ಹತ್ರ ಸಾಮಗ್ರಿ. ಸರ್ ಮತ್ತು ನಾವು ಇವತ್ತು ಗ್ಲೋಬ್ ಥಿಯೇಟರ್ ಅಂತ ಮಾತಾಡ್ತೀವಿ, ಇಂಗ್ಲೆಂಡ್ ಆ ಥಿಯೇಟರ್ ಮಾತಾಡ್ತೀವಿ, ಇಂಥವ್ರು ಅವಾಗಲೇ ಮಾಡಿದ್ರು ಸರ್, ಅವಾಗಲೇ ಮಾಡಿದ್ರು ಸರ್. ಅಂದರೆ ಕನ್ನಡ ರಂಗಭೂಮಿ ಭಾಳ ಉತ್ಸಾಹ. ಹೌದು 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 ಹೌದು. ಇವತ್ತು ರಂಗಭೂಮಿ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಮಾಡ್ಬೋದು. ಆ ಟೆಕ್ನಿಕ್ಗಳನ್ನೆಲ್ಲ 100 ವರ್ಷಗಳಿಂದನೇ ವೀರಣ್ಣ ಅವ್ರು ಮಾಡಿಬಿಟ್ಟು ಸಿಜಿ ಗ್ರಾಫಿಕ್ಸ್ ಅಂತ ಅವೆಲ್ಲ ಅವರೆಲ್ಲ ಮಾಡಿಬಿಟ್ಟಿದ್ರು, ಆವಾಗಲೇ ಮಾಡಿಬಿಟ್ಟಿದ್ರು ಸರ್. ವೇದಿಕೆಯಲ್ಲೇ ಚಮತ್ಕಾರಗಳು ಎಲ್ಲ ಏನು ಬೇಕೋ ಎಲ್ಲ ಚಮತ್ಕಾರಗಳೆಲ್ಲ ವೇದಿಕೆಯಲ್ಲಿ ಮಾಡೋವಂಥದ್ದು ಅವ್ರು ಮಾಡಿದರು. ಕಲ್ಚರಲ್ ಕಾಮಿಡಿಯನ್ ಅಂತೇಳಿ ಅವ್ರಿಗೆ ಮೈಸೂರು ಮಹಾರಾಜರು ಸಂಚಾರ ಹೋಗುವಾಗ ಈ ಗುಬ್ಬಿಯಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಆ ನಾಟಕದ ನೋಡಿಬಿಟ್ಟು ಅವ್ರಿಗೆ ಕಲ್ಚರಲ್ ಕಾಮಿಡಿಯನ್ನು ಬಿರುದು ಕೊಟ್ಟಿದ್ದಾರೆ. ಹೌದು ಹೌದು, ಮೈಸೂರು ಮಹಾರಾಜರು ಇವ್ರಿಗೆ ತುಂಬ ಅಚ್ಚುಮೆಚ್ಚು, ಅವ್ರಿಗೆ ಅಂದರೆ ಅವರು ತುಂಬ ಮೆಚ್ಚಿರುವಂಥದ್ದು ನಾಟಕ ಇವ್ರದ್ದು. ಆಮೇಲೆ ಅವರು ಅವರ ಅರಮನೆಯಲ್ಲಿ ಪ್ರದರ್ಶನ ಮಾಡಿ ಅಂತೇಳಿ. ಸದಾರಾಮಯ್ಯ ಇವ್ರದ್ದು ತುಂಬ ಫೇಮಸ್ ನಾಟಕ, ಸದಾರಾಮಯ್ಯ ನಾಟಕ ತುಂಬ ಚೆನ್ನಾಗಿ, ಕಳ್ಳನ ಪಾತ್ರಧಾರಿ. ಆ ಕಳ್ಳನ ಪಾತ್ರ ಇವತ್ತು ಜಯಶ್ರೀ ಮೇಡಮ್ ಅವರು ತುಂಬ ತಾತಂತ್ರನೇ ಮಾಡ್ತಾರೆ. ಹೌದು ಸರ್, ಅವ್ರು ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಕೊಡುಗೆ. ಹೌದು ಸರ್, ಖಂಡಿತ ರಂಗಭೂಮಿಗೆ ದೊಡ್ಡ ಕೊಡುಗೆ. ಇವತ್ತು ಸರ್ಕಾರ ಏನು ಡಾಕ್ಟರ್ ಗುಬ್ಬಿ ವೀರಣ್ಣ ಅವರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದೆ, ಸುಮಾರು ಜನ ಇವತ್ತು ಹಿರಿಯ ಕಲಾವಿದರೆಲ್ಲ ತಗೊಂಡಿದ್ದಾರೆ. ನಿಜವಾಗ್ಲೂ ಆ ಪ್ರಶಸ್ತಿಗೂ ಒಂದು ತೂಕ ಇಲ್ಲಿವರೆಗೂ ತಗೊಂಡಿರುವಂಥವ್ರು ಸಾರ್ಥಕ ಸರ್ ಅದಕ್ಕೆ. ಹೌದು ಸರ್, ಹೌದು ಸರ್, ಸರ್. ಕರ್ನಾಟಕ ರಾಜ್ಯ ಸರ್ಕಾರ 2011 ಡಾಕ್ಟರ್ ಗುಬ್ಬಿ ವೀರಣ್ಣನವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತದೆ. ಗುಬ್ಬಿ ವೀರಣ್ಣವ್ರನ್ನ ಹೆಸರಲ್ಲಿ ಈ ಟ್ರಸ್ಟ್ ಏನಕ್ಕಾಯ್ತಂದ್ರೆ ರಂಗಭೂಮಿಯ ರಂಗ ಪರಂಪರೆಯನ್ನು ಮತ್ತು ವೃತ್ತಿರಂಗಭೂಮಿ ಮುಖ್ಯವಾಗಿ ವೃತ್ತಿರಂಗಭೂಮಿಯ ಒಂದು ಗುಬ್ಬಿ ವೀರಣ್ಣನವರ ರಂಗ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನೆಕ್ಸ್ಟ್ ಜನರೇಷನ್ಗೆ ಒಂದು ತಿಳಿಸೋದು ಮತ್ತು ಏನು ವೃತ್ತಿರಂಗಭೂಮಿ ಇದೆ ಅದನ್ನು ಉಳಿಸಿ ಬೆಳೆಸೋದು
ಮತ್ತು ಈಗ ಈಗಿನ ಒಂದು ಹೊಸ ಜನ್ರೇಷನ್ಗೆ ರಂಗಭೂಮಿ ನಾಟಕ ಅಂದರೆ ಎಲ್ಲ ಈಗ ಮೀಡಿಯಾದಲ್ಲಿ ನೋಡ್ಬೋದು. ಈಗ ವೀರಣ್ಣನವರು ಒಂದು 100 ವರ್ಷಗಳ ಕಾಲ ಏನು ಕಂಪ್ನಿ ನಡೀತು, ಗುಬ್ಬಿ ಕಂಪ್ನಿ, ಮತ್ತು ಜೀವಂತ ಆನೆ, ಕುದುರೆ, ಒಂಟೆ ಇವೆಲ್ಲ ಸುಮಾರು ಒಂದು 50-60 ವರ್ಷಗಳ ಹಿಂದೆ ವೇದಿಕೆ ಮೇಲೆ ಸ್ಟೇಜ್ ಮೇಲೆ ತಂದು ಏನು ಕೆಲವೆಲ್ಲ ಟ್ರಿಕ್ಸ್ ಮಾಡಿದರು. ಸೊ ಇವತ್ತು ಅದನ್ನು ಕೆಲವೆಲ್ಲ ಅಳವಡಿಸ್ಕೊಂಡು ಮಾಡೋವಂಥದ್ದು ಇದೆ. ಸೊ ಅದನ್ನು ಇವತ್ತಿನ ಜನ್ರೇಷನಿಗೆ ತೋರಿಸ್ಲಿಕ್ಕೋಸ್ಕರ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟು 2011 ಪ್ರಾರಂಭ ಆಗ್ತದೆ ಗುಬ್ಬಿನಲ್ಲಿ. ಸೊ ಜೊತೆ ಜೊತೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ಗುಬ್ಬಿಯಲ್ಲಿ ನಾವೇನು ಕುಳಿತಿದ್ದೀವಿ ರಂಗಮಂದಿರ 30 ವರ್ಷಗಳ ಕಾಲ ಆಯಿತು ಕಟ್ಟಲಿಕ್ಕೆ. ಅಂದರೆ ಈ ರಂಗಮಂದಿರ ಏನು ನಾವು ಕೂತಿದ್ದೀವಿ, ಈ ರಂಗಮಂದಿರ ಸುಮಾರು ಒಂದು 5 ಸಲ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಅಂದರೆ 5 ಸಲ 5 ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ ಬೇರೆ ಬೇರೆಯವರು. ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಮೊದಲು ಹಾಕಿದ್ರು, ಆಮೇಲೆ ಬೇರೆ ಬೇರೆ ರಾಜಕಾರಣಿಗಳು ಹಾಕಿದ್ರು. ಎಲ್ಲರಿಗೂ ರಂಗಮಂದಿರ ಗುಬ್ಬಿನಲ್ಲಿ ಆಗಬೇಕು, ರಂಗಭೂಮಿಯ ತವರೂರು ಗುಬ್ಬಿ ವೀರಣ್ಣ ಅವ್ರ ತವರೂರು ಇಲ್ಲಿ ರಂಗಮಂದಿರ ಆಗಬೇಕು ಅನ್ನೋ ಒಂದು ಕನಸಿತ್ತು. ಆದರೆ ಆ ಕನಸನ್ನು ಸಾಕಾರಗೊಳಿಸೋದಕ್ಕೆ ಬಿ ಜಯಶ್ರೀ ಮೇಡಮ್ ಅವರೇ ಬರಬೇಕಾಯಿತು. ಹೇಗೆ ಅಂತಂದರೆ ನೋಡಿ, 5 ಸಾರಿ ಫೌಂಡೇಶನ್ ಸ್ಟೋನ್ ಹಾಕ್ತಿದ್ರು ಹಣಕಾಸಿನ ಕೊರತೆ. ನೋಡಿ, ಜೀವರಾಜ್ ಆಳ್ವವರು ರಾಮಕೃಷ್ಣ ಹೆಗಡೆಯವ್ರ ಸರ್ಕಾರದಲ್ಲಿ ಕ್ರೀಡಾ ಮತ್ತು ಈ ಕ್ರೀಡಾಭಿವೃದ್ಧಿ ಸಚಿವರಾಗಿರ್ತಾರೆ, ಮತ್ತು ಈ ಸಂಸ್ಕೃತಿ ಮಂತ್ರಿಗಳಾಗಿರ್ತಾರೆ. 50,000 ರೂಪಾಯಿ ಸರ್ಕಾರದಿಂದ ಹಣ ಕೊಡ್ತಾರೆ ಜೀವರಾಜ್ ಆಳ್ವರು 80ರ ದಶಕದಲ್ಲಿ ಹೇಳೋದು ನಾನು. ಆ 50,000 ರೂಪಾಯಿಗೆ ಇಲ್ಲಿ ಒಂದು ಬಯಲರಂಗಮಂದಿರನೂ ಆಗಲ್ಲ. ಆವತ್ತಿನ ಕಾಲಕ್ಕೇ ಬಯಲರಂಗಮಂದಿರಕ್ಕೆ ಒಂದು ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಯಲರಂಗಮಂದಿರ ಮಾಡಬೇಕು ಅಂತ ಓಡಾಡ್ತಾರೆ. ಆಮೇಲೆ ಆವತ್ತಿನ MLA ಅವರು ಜಿ ಎಸ್ ಶಿವನಂಜಪ್ಪ ಅನ್ನೋರು ಇದ್ದರು MLA, ಅವರು 50,000 ರೂಪಾಯಿಗೆ ಆಗೋದಿಲ್ಲ, ಇದನ್ನೇನಾದರೂ ಮಾಡಿ ದೊಡ್ಡದು ಮಾಡಬೇಕು ಅಂತೇಳಿ ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರು. ಅವರು ಪ್ರಯತ್ನ ಮಾಡಿ ಒಂದು ಜನರುಗಳ ಹತ್ರ 1.5 ಲಕ್ಷ ಒಂದಕ್ಕೆ ಕಲೆಕ್ಟ್ ಮಾಡ್ತಾರೆ. ಆವತ್ತಿನ ಕಾಲಕ್ಕೆ 1.5 ಲಕ್ಷ ಜನಗಳ ಹತ್ರ ಕಲೆಕ್ಟ್ ಮಾಡಿ ಅವ್ರ ಪ್ರಯತ್ನವೂ ಆಗೋದಿಲ್ಲ, ರಂಗಮಂದಿರಕ್ಕೆ ಆಗಲ್ಲ. ಸೊ ನಂತರ ವೀರೇನ್ಗೌಡ ಅಂತೇಳಿ MLA ಬರ್ತಾರೆ. ವೀರೇನ್ಗೌಡ್ರು ಏನು ಮಾಡಿದ್ರು, ಈ ಜಾಗದಲ್ಲಿ 100 ಬೈ 100 ಜಾಗನ ಪಟ್ಟಣ ಪಂಚಾಯತಿ ವೃತ್ತಿಯಿಂದ ಈ ರೆಸೊಲ್ಯೂಷನ್ ಪಾಸ್ ಮಾಡಿಸಿ ಪಟ್ಟಣ ಪಂಚಾಯತಿ ಜಾಗನ ಗುಬ್ಬಿ ವೀರಣ್ಣ ಕಲಾ ಮಂದಿರ ಟ್ರಸ್ಟ್ ಅಂತ ಏನೋ ಒಂದು ಟ್ರಸ್ಟ್ ಮಾಡ್ಕೋತಾರೆ. ಅವರು ಪ್ರಯತ್ನ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡಿದಾಗ ಈಗೇನು ಹಾಲಿ ಸಂಸದರು ಜಿ ಎಸ್ ಬಸವರಾಜ್ ಅವರು ಆವತ್ತು ಸಂಸದರಾಗಿರ್ತಾರೆ, ಅವರು 5 ಲಕ್ಷ ರೂಪಾಯಿ ಅವ್ರ ಅನುದಾನದಲ್ಲಿ ದುಡ್ಡು ಕೊಡ್ತಾರೆ. 5 ಲಕ್ಷ ರೂಪಾಯಿ ಕೊಟ್ಟಾಗ ಆ ಅನುದಾನದಲ್ಲಿ ಒಂದು ಸಣ್ಣದಾಗಿ ಒಂದು ಸಮುದಾಯ ಭವನ ಅಂದರೆ ಕಲಾಮಂದಿರಕ್ಕೇ ಒಂದು ಫೌಂಡೇಶನ್ ಹಾಕ್ತಾರೆ. ಅವ್ರು ಏನು ಕೊಟ್ಟರು ಅವ್ರಿಗೆ ಈಗ ಸರ್ಕಾರದ ಹಣಗಳು ಮತ್ತು ಏನೇನಾಗ್ಬೋದು ಅಂತ ನಿಮಗೆ ಗೊತ್ತದು ಯಾವ ಮಟ್ಟಕ್ಕೆ ಅಂದರೆ, ಯಾರಾದರೂ ಒಬ್ಬರು ಇಚ್ಛಾಶಕ್ತಿಯಿಂದ ಕೆಲಸ ಮಾಡೋರು ಆಗಬೇಕಲ್ಲ. ಅವತ್ತಿನಿಂದ 2000 ಬಿ ಜಯಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾಗೋವರೆಗೂ ಯಾವುದೇ ರೀತಿ ಕೆಲಸ ಕಾರ್ಯಗಳು ಅಂದರೆ ಇಲ್ಲೆಲ್ಲ ಕುರುಚಲು ಗಿಡಗಳು ಬೆಳೆದು ಎಲ್ಲ ಸುಮ್ಮನೆ ಅನೈತಿಕ ಚಟುವಟಿಕೆಗಳಿಗೆ ಎಲ್ಲ ಕಾರಣ ಆಗುವಂಥ ಕೆಲಸ ಆಗ್ತಾ ಇತ್ತು ಇಲ್ಲಿ. ಸೊ ನಾವೊಂದಷ್ಟು ಜನ ಇಲ್ಲಿ ಆಸಕ್ತರು. ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ, ಮತ್ತು ನನ್ನ ಸ್ನೇಹಿತರು ಕಾಡ್ಶೆಟ್ಟಿಳಿ ಸತೀಶ್ ಅಂತ ಇದ್ದಾರೆ, ಅವರು ಹಿರಿಯ ರಂಗಭೂಮಿ ಕಲಾವಿದರು, ಮತ್ತು ರಂಗಯ್ಯ ಅವರು ಇವತ್ತು ಟ್ರಸ್ಟ್ ಇದ್ದಾರೆ, ಕಾಡ್ಶೆಟ್ಟಿಳಿ ಸತೀಶ್ ಅವರು ಟ್ರಸ್ಟ್ ಇದ್ದಾರೆ. ಸೊ ನಾವೆಲ್ಲ ಪ್ರತಿ ನವಂಬರ್ಗೆ ಒಂದು ಪ್ರತಿಭಟನೆ ಮಾಡೋದಿಲ್ಲಿ ಏನು ಅಂದರೆ, ಒಂದು ರಂಗಗೀತೆಗಳನ್ನು ಶಾಮಿಯಾನ ಹಾಕ್ಕೊಂಡು ಈ ಕುರುಚಲು ಗಿಡಗಳ ಮಧ್ಯದಲ್ಲಿ ಹಾಡೋದು, ಅಂದರೆ ನಮಗೆ ರಂಗಮಂದಿರ ಬೇಕು ಅಂತ ಕಟ್ಟಿಸಿ ಗಮನ ಸೆಳೆಗೆ ಪ್ರತಿ ವರ್ಷ ಈ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಇದು ಕೂಗು ಸರ್ಕಾರ ತಲುಪ್ತೋ ಅಥವಾ ಯಾರಿಗೆ ತಲುಪ್ತೋ ಗೊತ್ತಾಗಲಿಲ್ಲ. ಬಿ ಜೆ ಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾದರು 2010 ಆದ್ರು ಅನ್ಸುತ್ತೆ. ಅವ್ರು ಬಂದಿದ್ದು 11 ಕನ್ನಡಕ್ಕೆ ಬಂದರು. ಅವರು ರಾಜ್ಯಸಭಾ ಸದಸ್ಯರಾದಮೇಲೆ ಅವ್ರ ಅನುದಾನದಲ್ಲೇ ಇಡೀ ರಂಗಮಂದಿರ ಸರ್ಕಾರ 1.25 ಲಕ್ಷ ಏನು ಕೊಟ್ಟಿದೆ, 1.25 ಕೋಟಿ ಕೊಟ್ಟಿದೆ ಸರ್ಕಾರ. ನಂತರ ಮೇಡಮ್ನವರು ಸುಮಾರು 5 ಕೋಟಿ ರೂಪಾಯಿ ಖರ್ಚಾಗಿದೆ ರಂಗಮಂದಿರ. ಇಡೀ ರಾಜ್ಯದಲ್ಲಿ ಇಷ್ಟೊಂದು ಸುಸಜ್ಜಿತವಾದ ರಂಗಮಂದಿರ ಎಲ್ಲೂ ಅಂದರೆ ನೀವು ಗಮನಿಸಿದ್ದೀರಿ ಎಷ್ಟು ಕ್ಲೀನಾಗಿದೆ. ಈಗ 10 ವರ್ಷ ಆಗಿದೆ ರಂಗಮಂದಿರ, ಹೆಂಗೆ ಇಟ್ಕೊಂಡಿದ್ದೀವಿ ರಂಗಮಂದಿರ. ಈ ಆಮೇಲೆ ಯಾವುದೇ ಹೊಸ ಒಂದು ಸೌಂಡ್ ಆಗ್ಬೋದು, ಲೈಟ್ ಆಗ್ಬೋದು. ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮೇಡಮ್ ಚೇರ್ಪರ್ಸನ್ ಆಗಿದ್ದಾರೆ. ಅಲ್ಲಿ ಏನು ಹೊಸದು ಅಳವಡಿಸ್ತಾರೋ ನಮ್ಮ ಗುಬ್ಬಿಗೂ ಬೇಕಣಪ್ಪ ಅಂತ ಅಂದ್ಬಿಡ್ತಾರೆ ಮೇಡಮ್. ನೋಡಿ, ಇವತ್ತು ಗುಬ್ಬಿ ಅಂತ ಸಣ್ಣ ಊರಲ್ಲಿ ಇವತ್ತು ಜೀವಿತ ಸಾಂಪ್ರದಾಯಿಕ ರಾಷ್ಟ್ರೀಯ ನಾಟಕೋತ್ಸವ ಈ ತಿಂಗಳು 26 ಪ್ರಾರಂಭ ಆಗ್ತದೆ. ಅದು ರಾಷ್ಟ್ರೀಯ ಸರ್, ಅದಕ್ಕೆ ದೆಹಲಿಯಿಂದ ಸಹಯೋಗ ಸಿಗಬೇಕು, ದೆಹಲಿಯಿಂದ ಸಹಯೋಗ ಸಿಗ್ತದೆ. ಸಂಗೀತ ನಾಟಕ ಅಕಾಡೆಮಿ, ನಾನು ಗುಬ್ಬಿಲಿರೋನು,
ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಆಗಿದ್ದು ಅವನು. ಸೊ ನಾನು ಈ ದೆಹಲಿಯಿಂದ ಸಂಗೀತ ನಾಟಕ ಅಕಾಡೆಮಿ ಸಂಪರ್ಕ ಮಾಡಿ ನಮ್ಮ ಕೈಲಿ ತರಕಾಗುತ್ತ. ಆಮೇಲೆ ಇಡೀ ದೇಶದ ಮೂಲೆ ಮೂಲೆಯಿಂದ ರಂಗಕಲಾವಿದ್ರನ್ನ ಕರೆದು ಇಲ್ಲಿ ಒಂದು ರಾಷ್ಟ್ರೀಯ ನಾಟಕೋತ್ಸವ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಅದು ಬಿ ಜಯಶ್ರೀ ಮೇಡಮ್ ಅವರೊಬ್ಬರ ಕೈಯಿಂದನೇ ಸಾಧ್ಯ. ಸೊ ಅವ್ರು ಇರೋದಕ್ಕೆ ಗುಬ್ಬಿಯಲ್ಲಿ ನಾಸಿರುದ್ದೀನ್ ಶಾ ಅಂತ ಅವರು ಬಂದು ನಾಟಕ ಮಾಡಿದ್ದಾರೆ. ನಾಸಿರುದ್ದೀನ್ ಶಾ ಅವ್ರ ನಾಟಕವನ್ನು ಬರೀ 5 ರೂಪಾಯಿಗೆ ತೋರಿಸಿದ್ವಿ ಗುಬ್ಬಿ ಜನಕ್ಕೆ. ನಾಸಿರುದ್ದೀನ್ ಶಾ ಬಂದು ಅವ್ರ ಗಂಡ ಹೆಂಡತಿ ಮಗ ಮಕ್ಕಳು ಪ್ಲೇ ಮಾಡಿದ್ದಾರೆ, ಅವ್ರದ್ದು ಪ್ಲೇ ಮಾಡ್ತಿದ್ವಿ ಬಿಕಾಸ್ ಆಫ್ ಬಿ ಜಯಶ್ರೀ ಅವರು. ಅವ್ರ ಕಾರಣಕ್ಕೆ ನಸೀರುದ್ದೀನ್ ಶಾ ಅವರು ನಾಟಕ ಮಾಡಿದ್ದಾರೆ. ಮತ್ತು ಪ್ರತಿ ನಾವು 2011 ಇಲ್ಲಿವರೆಗೂ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ಇವು ಎಸ್ ಎನ್ ಎ ಸಂಗೀತ ನಾಟಕ ಅಕಾಡೆಮಿ ಸೌತ್ ವೆಸ್ಟ್ ಇವರು ಬೇರೆ ಬೇರೆ ಕಲ್ಚರಲ್ ಝೋನ್ಗಳು ಅವರೆಲ್ಲ ಸ್ಪಾನ್ಸರ್ಶಿಪ್ ಮಾಡ್ತಾರೆ, ನಾಟಕಗಳು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ತುಂಬ ಆ್ಯಕ್ಟಿವ್ ಆಗಿ ಇಡೀ ರಾಜ್ಯದಲ್ಲಿ ರಂಗ ಚಟುವಟಿಕೆಗಳು ಮಾಡ್ತಾ ಇರೋದು ಯಾವುದಾದ್ರೂ ಒಂದು ಟ್ರಸ್ಟ್ ಇದೆ ಅಂದರೆ ಅದು ನಮ್ಮ ಟ್ರಸ್ಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ತುಂಬ ನಡೀತಾ ಇದೆ ಸರ್, ತುಂಬ ನಡೀತಾ ಇದೆ. ಮತ್ತು ನಾವು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡ್ತೀವಿ. ಆ ಬೇಸಿಗೆ ಶಿಬಿರ ಮಾಡೋದ್ರ ಮೂಲಕ ಇವತ್ತಿನ ಹೊಸ ಪೀಳಿಗೆಗೆ ಹೊರಗಡೆಯಿಂದ ತುಂಬ ಈ ಸರ್ತಿ ರಾಷ್ಟ್ರೀಯ ನಾಟಕ ಶಾಲೆ ಅವರು ಯಾರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಬಂದು ಈ ಅಂದರೆ ಇಲ್ಲೇ ನಮ್ಮ ಸ್ಥಳೀಯರಿಗೆ ಅದನ್ನು ಸ್ಪಾನ್ಸರ್ಶಿಪ್ ಕೊಟ್ಟು ಮಾಡ್ತಾರೆ. ಅವರು 1 ತಿಂಗಳ ಕಾಲ ಈ ಮಕ್ಕಳಿಗೆ 8-14 ವರ್ಷ ಮಕ್ಕಳಿಗೆ ನಾಟಕ ಕಲಿಸುವಂಥದ್ದು, ಒಂದು ಪ್ರಯೋಗ ಮಾಡೋದು. ಸೊ ಅವ್ರದ್ದೇ ಒಂದು ನಾಟಕ 1 ತಿಂಗಳು ಕಲಿಸ್ಬಿಟ್ಟು ನಾಟಕ ಮಾಡ್ತಾರೆ. ನಾಟಕದ ಜೊತೆಗೆ 1 ತಿಂಗಳು ನಾವೇನು ಕಲಾವಿದರಿಗೆ ಒಂದು ಕ್ಯಾಂಪಲ್ಲಿ ಏನು ಕಲಿಸ್ತೀವಿ ಅಂದರೆ ರಂಗಭೂಮಿ ಅಂತಂದರೆ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಒಂದೇ ಅಲ್ಲ, ಒಂದು ನಾಟಕ ಪ್ರಯೋಗ ಆಗಬೇಕಾದ್ರೆ ಒಂದು ನಾಟಕ ಪ್ರದರ್ಶನ ಆಗಬೇಕಾದ್ರೆ ಅದರಿಂದ ಬಣ್ಣ ಬಳಿಯೋ ಕಲಾವಿದನಿಂದ ಹಿಡಿದು ಪರದೆ ಇಳಿಯೋ ಕಲಾವಿದನಿಂದ ಹಿಡಿದು ಲೈಟ್ ಹಾಕೋ ಕಲಾವಿದನಿಂದ ಹಿಡಿದು ಸೌಂಡ್ ಇಂದ ಹಿಡಿದು ಹಾರ್ಮೋನಿಯಂ ಮೇಸ್ಟಿಂದ ಹಿಡಿದು ಪ್ರತಿಯೊಬ್ಬರದ್ದು ಎಫರ್ಟ್ ಇರ್ತದೆ ಒಂದು ನಾಟಕ ತುಂಬ ಚೆನ್ನಾಗಿ ಬರಬೇಕು ಅಂದರೆ. ಸೊ ಇದೆಲ್ಲ ಕಲಿಸ್ತೀವಿ ನಾವು 1 ತಿಂಗಳವ್ರಿಗೆ, ನಿರ್ದೇಶನ ಆಗ್ಬೋದು ಮತ್ತು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಆಗ್ಬೋದು ಇದೆಲ್ಲ ಕಲಿಸ್ತೀವಿ ಶಿಬಿರದಲ್ಲಿ, ಎಲ್ಲ ಕಲಿಸ್ತೀವಿ. ಅವನು ಈಗ ನಾಟಕ ರಂಗಭೂಮಿಗೆ ಬಂದ ತಕ್ಷಣ ಕೆಲವರು ಭ್ರಮೆಯಲ್ಲಿ ಬರ್ತಾರೆ, ನಾವು ಸೀರಿಯಲಲ್ಲಿ ಮಾಡ್ಬಿಡ್ಬೋದು, ಟಿವಿಲಿ ಮಾಡ್ಬಿಡ್ಬೋದು, ಬಿ ಜಯಶ್ರೀ ಮೇಡಮ್ ಅವರಿದ್ದಾರೆ, ನಾವು ಸಿನಿಮಾಗೆ ಸೇರಿಸ್ಬಿಡ್ತಾರೆ, ಈ ಥರದಲ್ಲಿ ಬರ್ತಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಅರಿವಾಗುವಂಥದ್ದು ನಿಜವಾಗ್ಲೂ ರಂಗಭೂಮಿಯಿಂದ ನಾವು ತುಂಬ ಕಲ್ತ್ಕೊಳ್ಳೋದಿದೆ, ರಂಗಭೂಮಿನಲ್ಲೇ ತುಂಬ ಕೆಲಸ ಮಾಡೋದಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ಹೌದು ಸರ್, ಖಂಡಿತ ಆಕ್ಟಿವ್ ಆಗಿದೆ ಸರ್, ಖಂಡಿತ ಸರ್. 2 ವರ್ಷಗಳ ಕಾಲ ಕರೋನಾಗೋಸ್ಕರ ನಾವು ಸಂಸ್ಥೆಯಲ್ಲಿ ಕೆಲಸ ನಿಂತೋಗಿತ್ತು, ಈಗ ನಾವು ಮತ್ತೆ ಈಗ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ವೈಶಾಲಿ ಗಿರೀಶ್ ಕಾಸರವಳ್ಳಿ ಅವರ ಸೊಸೆ ವಂದನಾ ಕಾಸರವಳ್ಳಿ ಅವರು ಒಡಿಶಿ ಪರ್ಫಾರ್ಮೆನ್ಸ್ ಈ ಸಲ ಕಲಿಸ್ತಾ ಇದ್ದಾರೆ, ಈಗ 1 ತಿಂಗಳು ಇಲ್ಲಿ ಮಕ್ಕಳಿಗೆ ಶಿಬಿರದಲ್ಲಿ ಕಲಿಸ್ತಾ ಇದ್ದಾರೆ. ಸೊ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಬರ್ತಾ ಇದ್ದಾರೆ, ಅವರು ಕಲಿಸ್ತಾರೆ ಶಿಬಿರದಲ್ಲಿ. ಸರ್, ಡಾಕ್ಟರ್ ಪಿ ಜಯಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾದಮೇಲೆ ಅವರು ಏನು ನಾಮಿನೇಟೆಡ್ ರಾಜ್ಯಸಭಾ ಸದಸ್ಯರಾಗ್ತಾರೆ ಸರ್ಕಾರದಿಂದ, ಇಡೀ ದೇಶದಲ್ಲಿ ರಂಗ ಕಲಾವಿದರಿಗೆ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂಗೆ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಶಾಶ್ವತವಾಗಿ ಉಳ್ಕೋಬೇಕು, ಮೈಲ್ ಸ್ಟೋನ್ ಅಂತಾರಲ್ಲ ಹಾಗೆ ಉಳ್ಕೋಬೇಕು, ಆ ಥರ ಕೆಲಸ ಮಾಡಿದ್ದಾರೆ ಸರ್. ಕಲ್ಲಳ್ಳಿ ಬನ್ನಂಜೆ ಗೋವಿಂದಾಚಾರ್ಯರ ಊರು ಕಲ್ಲಳ್ಳಿನಲ್ಲಿ, ಅಲ್ಲೊಂದು ರಂಗಮಂದಿರಕ್ಕೆ ದುಡ್ಡು ಕೊಟ್ಟಿದ್ದಾರೆ ಸರ್ ಕಲ್ಲಳ್ಳಿನಲ್ಲಿ. ಕಲ್ಕತ್ತಾದಲ್ಲಿ ರಂಗಮಂದಿರ ಕಟ್ಸ್ಕೊಟ್ಟಿದ್ದಾರೆ ಸರ್. ಇಡೀ ದೇಶದಲ್ಲಿ ಗುಬ್ಬಿ ಪಕ್ಕದಲ್ಲಿ ಕಾಡ್ಶೆಟ್ಟಿಹಳ್ಳಿ ಅಂತ ಇದೆ ಸರ್, ಅಲ್ಲೊಂದು ಕನ್ನಡ ಸ್ಕೂಲ್. ಆ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಮಕ್ಕಳು ಇರೋದೆ 80 ಮಕ್ಕಳು, ಸುತ್ತಮುತ್ತ ಊರಿಂದ 300 ಮಕ್ಕಳು ಬರ್ತಾರೆ. ಇವತ್ತು ಆ ಸ್ಕೂಲ್ಗೆ ಆಟೋ ಮತ್ತು ಕಾರ್ಗಳಲ್ಲಿ ಮಕ್ಕಳು ಬಂದು ಪಾಠ ಕಲಿತು ಆ ಕಾರಲ್ಲಿ ವಾಪಸ್ ಹೋಗ್ತಾರೆ. ಅಂದರೆ ಪ್ರೈವೇಟ್ ಸ್ಕೂಲಿಗೆ ಬಸ್ಸಲ್ಲಿ ಪ್ರೈವೇಟ್ ವೆಹಿಕಲ್ ಬಂದಂಗೆ ಆ ಸ್ಕೂಲಿಗೆ ಬರ್ತಾರೆ. ಕಾರಣ ಬಿ ಜೆ ಎಸ್ಟಿಯವರು. ಏನಂದರೆ ಆ ಸ್ಕೂಲಲ್ಲಿ ಏನೇನು ಫೆಸಿಲಿಟಿ ಬೇಕು ನೋಡಿ ಸರ್. ಅಲ್ಲೊಂದು ಬಯಲ್ ರಂಗಮಂದಿರ ಕಟ್ಕೊಟ್ಟಿದ್ದಾರೆ, ಒಂದು ಓಪನ್ ಏರ್ ಥಿಯೇಟ್ರ್ ಕಟ್ಕೊಟ್ಟಿದ್ದಾರೆ, ಆ ಶಾಲೆಗೆ 4 ರೂಮು ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಶಾಲೆಯಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಏನು ಬೀಟ್ ಮಾಡ್ತಾರೆ ಅಂದರೆ ಖಾಸಗಿ ಶಾಲೆಯಲ್ಲಿ ಇಲ್ಲವೇನೋ ಆ ಸವಲತ್ತುಗಳು ಇವ್ರು ನಂತರ ಬೇರೆ ಬೇರೆಯವರೆಲ್ಲ ಕೊಟ್ಟಿದ್ದಾರೆ ಕೊಡುಗೆಗಳು. ಅದಕ್ಕೆ ನನ್ನ ಸ್ನೇಹಿತ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಸರ್. ಅವರು ಇಂಜಿನಿಯರಿಂಗ್ ಓದಿ ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸದಲ್ಲಿರ್ಬೋದು ಆಗಿತ್ತು, ಆದರೆ ಅವರು ಅವ್ರ ಊರಿನ ಶಾಲೆಯನ್ನು ದತ್ತು ತಗೊಂಡು ಅವರು ಇಷ್ಟೆಲ್ಲ ಕೆಲಸ ಅವ್ರ ಊರಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಅವರು ಸಹ ಮಾಡ್ತಾ ಇರೋ ಕೆಲಸಕ್ಕೆ ಜಯಶ್ರೀ ಮೇಡಮ್ ಅವ್ರು ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ನೀವು ನೋಡ್ಬೋದು ಪ್ರೈವೇಟ್ ಸ್ಕೂಲ್ಗಿಂತ ಮೀರಿ ಚೆನ್ನಾಗಿ ನಡೀತಾ ಇದೆ ಸರ್. ಒಂದು ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ ತುಂಬ ಚೆನ್ನಾಗಿದೆ. ಆ ಊರಿನ ಮಕ್ಕಳು 80-100 ಜನ ಇರೋದು, ಸುತ್ತಮುತ್ತ ಊರಿನ ಮಕ್ಕಳು 300 ಜನ ಬರ್ತಾರೆ ಸರ್. ಬೇರೆ ಬೇರೆ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದು ಕಲ್ತು ಹೋಗ್ತಾರೆ ಬೇರೆ ಬೇರೆ ಕಡೆಯಿಂದ. ಆಮೇಲೆ ಅವ್ರ ಕಾನ್ಸೆಪ್ಟೇ ಬೇರೆ 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 ಕಡೆಯಿಂದೆಲ್ಲ ಕಲಾವಿದ್ರನ್ನ ಸಾಹಿತಿಗಳನ್ನ ಎಲ್ಲ ಕರೆಸುವಂಥದ್ದು ಬೇರೆ ಬೇರೆ ಪಠ್ಯೇತರ ಚಟುವಟಿಕೆ ಅಲ್ಲದಲ್ಲೇ ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅಲ್ಲಿ ನಾಟಕಗಳಾಗ್ತದೆ,
ತುಂಬ ಚೆನ್ನಾಗಿದೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.